ಮಕ್ಕಳೇ, ಸ್ವಾತಂತ್ರ್ಯ ಸಂಗ್ರಾಮದೊಳಗ ಬಹಳ ದಿಟ್ಟ ಹೋರಾಟ ಮಾಡಿದಂತ ನಮ್ಮ ಭಾಗದ ಕಿತ್ತೂರು ಚೆನ್ನಮ್ಮ ರಾಣಿ ಇದ್ದಂಗ, ಅಲ್ಲಿ ಝಾನ್ಸಿ ಒಳಗ ಒಬ್ರು ರಾಣಿ ಇದ್ರು. ಅವ್ರ ಹೆಸರು ಏನಪ್ಪ, ಯಾರ ಹೇಳ್ತಾರೆ? ಝಾನ್ಸಿ ರಾಣಿ ಲಕ್ಷ್ಮಿ. ಕೈ ಬಿಡಿ. ಅವರು 1828 1828 ನವೆಂಬರ್, ಇವತ್ತು 19 ನವೆಂಬರ್ 19 1828 ಜನನ ಆಗಿತ್ತು. ಅವರು ಚಿಕ್ಕವರಿರಾಗಲಿನ ಅವ್ರ ತಾಯಿಯವ್ರನ್ನು ತೀರ್ಕೊಂಡು, ಅವ್ರು ಹುಟ್ಟಿದ್ದು ಉತ್ತರ ಪ್ರದೇಶದ ವಾರಣಾಸಿ ಒಳಗೆ. ಎಲ್ಲಿ? ಉತ್ತರ ಪ್ರದೇಶದ ವಾರಣಾಸಿ ಒಳಗೆ ಹುಟ್ಟಿದ್ರು. ಅವ್ರ ತಾಯಿಯವ್ರು ತೀರ್ಕೊಂಡ್ರು. ಮುಂದೆ ಅವ್ರ ಅಪ್ಪರು ಅಕ್ಕಿಗೆ ಸಣ್ಣವರಿರಾಗಲಿನ ಮಣಿಕರ್ಣಿಕ ಅಂತೇಳಿ ನಾಮ ಇತ್ತು. ಯುದ್ಧ ಕಲೆಗಳನ್ನು ಕಲಿಸಿದ್ರು. ಕುದುರೆ ಮೇಲೆ ಹತ್ತಿ ಯುದ್ಧ ಮಾಡೋದು, ಮಲ್ಲ ಯುದ್ಧ ಮಾಡೋದು, ನೀರಿನೊಳಗ ಯುದ್ಧ ಮಾಡೋದು, ಆಮೇಲೆ ಎಲ್ಲಾ ತರದ ಯುದ್ಧದ ಪಟ್ಟುಗಳನ್ನು ಅವರಿಗೆ ಕಲಿಸಿದ್ರು. ಮುಂದೆ ಅವರಿಗೆ ಗಂಗಾಧರ ರಾವ್ ಅಂತಕ್ಕಂಥ ವ್ಯಕ್ತಿಯೊಡನೆ, ರಾಜರೊಡನೆ, ಝಾನ್ಸಿಯ ರಾಜ ಗಂಗಾಧರ ಅವರಂತೆ ಮದುವೆ ಆದ. ಅವರು ಮದುವೆ ಆದ್ಮೇಲೆ ಅವರು ಗರ್ಭಿಣಿ ಆಗಿದ್ರು. ಯಾರು? ಇವರು ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಗರ್ಭಿಣಿ ಆಗಿದ್ರು. ನೆಕ್ಸ್ಟು ಸ್ವಲ್ಪ ದಿನದಾಗ ಅವರು ಪತಿಯವರು ತೀರ್ಕೊಂತ. ಆಮೇಲೆ ಇದು ಒಂದು ಗಂಡು ಮಗು ಹುಟ್ಟುತ್ತೆ. ಆದರೆ ದೇವರು ಏನು ಮಾಡೋದು, ಒಂದು 4 ವರ್ಷ ಇದ್ದಾಗ ನಾ ಗಂಡು ಮಗುವನ್ನು ಕಸ್ಕೊಂಡ್ಬಿಡ್ತಾರೆ, ಅಂದರೆ ತೀರ್ಕೊಂಡ್ಬಿಡ್ತದೆ ಹುಡುಗ. ಆಮೇಲೆ ಇವ್ರು ಏನು ಮಾಡ್ತಾರೆ, ಝಾನ್ಸಿ ಲಕ್ಷ್ಮೀಯವರು ತಮ್ಮ ಸೋದರ ಮಾವನ ಮಗನನ್ನು ದತ್ತಕ್ಕ ತೆಗೆದುಕೊಳ್ತಾರೆ, ಅವನ ನನ್ನ ಮಗ ಅಂತ ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಬ್ರಿಟಿಷರು ವಿರುದ್ಧ ಇತ್ತು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕೊಡಂಗಿಲ್ಲ ಅಂತ ತಿಳ್ಕೊಂಡ ಅವರು ಅದ್ರ ವಾದ. ಅವರಿಗೆ ಬ್ರಿಟಿಷರಿಗೆ ಮತ್ತು ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಯುದ್ಧ ನಡೀತಿ. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಅದರೊಳಗೆ ಯುದ್ಧ ನಡೆದಾಗ ಅರಮನೆಯಾಗ ಕೂಸಿನ ಬಿಟ್ರೆ ಬ್ರಿಟಿಷರ ಸೈನಿಕರು ನನ್ನ ಮಗನ ದತ್ತು ಮಗನನ್ನು ಸಾಯಿಬಿಡಿದ್ರು ಅಂತ ತಿಳ್ಕೊಂಡು ಆ ದತ್ತು ಮಗನಿಗೆ ದಾಮೋದರ ರಾವ್ ಅಂತ ಹೆಸರಿಟ್ಟಿದ್ರು. ಅವನ್ನ ಬೆಣ್ಣೆ ಕಟ್ಕೊಂಡ್ರು, ಕೂಸಿನ ಏನು ಮಾಡಿದ್ರು, ಕೂಸಿಗೆ ಬೆಣ್ಣಿನ ಕಟ್ಕೊಂಡು ಕುದುರೆ ಮೇಲೆ ಏರಿ ಯುದ್ಧ ಮಾಡಿದರು. ಯಾರು? ನೆನಪಿಟ್ಕೊಳ್ಳಿ, ನೀವು ಒಂದು ಏನೇ ಇಟ್ಕೊಂಡ್ರು ಕೆಲಸ ಆಗೋದಿಲ್ಲ ನಿಮ್ಗೆ. ಯುದ್ಧ ಮಾಡಿದ್ರು. 1857 ಯುದ್ಧ ಶುರು ಆಯಿತು. ಆದರೆ 1858 ಯುದ್ಧದ ದಿನ ಅವರು ಕುದುರೆ ಮೇಲೆ ಇದ್ದಾಗ ಆ ಬ್ರಿಟಿಷರು ಮೋಸದಿಂದ ಅವ್ರು ಸಾಯ್ತಾರೆ, ನಿಧನರಾಗ್ತಾರೆ. ಆದರೆ ಅವ್ರು ಬದುಕಿದ್ದು ಬರೀ 29 ವರ್ಷ. ಎಷ್ಟು ವರ್ಷ? ನಾವು 100 ವರ್ಷ ಬದುಕಿದ್ರು ನಮ್ಮ ಹೆಸರು ಉಳಿಯಂಗಿಲ್ಲ. ಕೇವಲ 29 ವರ್ಷದೊಳಗ ಅಷ್ಟು ಜೀವನವನ್ನು ಮಾಡಿದಂಥ ಯಾರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ನಮ್ಮೆಲ್ಲರ ನಮ್ಮ ಶಾಲೆಯಿಂದ ಒಂದವರಿಗೆ ನುಡಿ ನಮನವನ್ನು ಸಲ್ಲಿಸಿದಂಥ ಸಂದರ್ಭ. ನೀವೆಲ್ಲ ವಿಷಯಗಳನ್ನು ತಿಳ್ಕೋಬೇಕು. ಇವತ್ತು ಅವರು ಹುಟ್ಟಿದಂಥ ದಿನ, ಅವರಿಗೆ ಶುಭಾಶಯಗಳನ್ನು ಕೋರೋಣ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರಿಗೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರಿಗೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರಿಗೆ ಇತಿಹಾಸದ ಪಾಠಗಳನ್ನು ನೆನಪಿಟ್ಕೋಬೇಕು. ಎಲ್ಲರಿಗೂ ಶುಭವಾಗಲಿ.